ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ. ಎಂದಿನಂತೆ KAS ಮುಖ್ಯ ಪರೀಕ್ಷೆಯ ಎಥಿಕ್ಸ್ ವಿಭಾಗದ ಪ್ರಶ್ನೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಸಾರ್ವಜನಿಕ ಆಡಳಿತದಲ್ಲಿ ಜವಾಬ್ದಾರಿ ಹೊರುವಿಕೆ ಮತ್ತು ನೀತಿಯುತ ಪ್ರಶಾಸನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತೇಳಿ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಅಕೌಂಟಬಿಲಿಟಿ ಆ್ಯಂಡ್ ಎಥಿಕಲ್ ಗವರ್ನೆನ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಪ್ರಶ್ನೆ ಸ್ವಲ್ಪ ಸುಲಭವಾಗೇ ಇದೆ, ಅಂತ ವಿಶೇಷ ಏನಲ್ಲ. ಎರಡು ಪರಿಕಲ್ಪನೆಗಳು ಈ ಪ್ರಶ್ನೆಯಲ್ಲಿದೆ. ಮೊದಲನೇದಾಗಿ ಹೊಣೆಗಾರಿಕೆ ಹೇಳುವಂಥದ್ದು, ಅಂದರೆ ಜವಾಬ್ದಾರಿ ಹೊರುವಿಕೆ, ಅಕೌಂಟಬಿಲಿಟಿ ಅಂತೇಳಿ. ಎರಡನೇದಾಗಿ ಎಥಿಕಲ್ ಗವರ್ನೆನ್ಸ್ ಅಥವಾ ನೀತಿಯುತ ಆಡಳಿತ ಹೇಳುವಂಥ ಅಂಶ. ಸೊ ಹೀಗಾಗಿ ಈ ಪ್ರಶ್ನೆಯನ್ನು ಆರಂಭಿಸುವಂಥ ವಿಧಾನ ಈ ರೀತಿಯಾಗಿ ಇಟ್ಕೊಳ್ಬೋದು ನಾವು. ಆಡಳಿತದ ಅನೇಕ ತತ್ವಗಳಲ್ಲಿ ಹೊಣೆಗಾರಿಕೆಯೂ ಒಂದು. ಅಂದರೆ ಅನೇಕ ತತ್ವಗಳಿವೆ, ಸಂಯೋಜನೆ ಹೇಳುವಂಥದ್ದು, ಯೋಜನೆ ಹೇಳುವಂಥದ್ದು, ಹಾಗೂ ಉಳಿದ ಭಾಳಷ್ಟು ಸಂಘಟನೆ, ಈ ಎಲ್ಲ ಅಂಶಗಳು ಬರುತ್ತೆ. ಅದರಲ್ಲಿ ಈ ಹೊಣೆಗಾರಿಕೆ ಅಂಶ ಬಹಳ ಮುಖ್ಯವಾದದ್ದು. ಅದರಂತೆ ಹೊಣೆಗಾರಿಕೆ ಜೊತೆಗೆ ನೀತಿಯುತ ಆಡಳಿತ ಹೇಳುವಂಥದ್ದು ಪೂರಕವಾದದ್ದು, ಅದರ ಜೊತೆಗೆ ಬರುವಂಥದ್ದು, ಸಪ್ಲಿಮೆಂಟರಿ ಅಂತ ಕರಿತೀವಿ. ಈ ಎರಡೂ ಅಂಶಗಳ ಒಂದು ಒಂದು ಸಂಬಂಧ ಆಡಳಿತದಲ್ಲಿ, ಸಾರ್ವಜನಿಕ ಆಡಳಿತದಲ್ಲಿ ಬಹಳ ಮುಖ್ಯ ಆಳದನ್ನು ತಾವು ಆರಂಭದಲ್ಲಿ ತಿಳಿದುಕೊಂಡ್ರೆ ಸಾಕು. ಹಾಗಾದರೆ ಈ ಎರಡೂ ತತ್ವಗಳು ಸಾಮಾನ್ಯವಾಗಿ ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುತ್ತೋ ಅಲ್ಲಿ ಇದು ಕಂಡುಬರುತ್ತೆ, ಸಾರ್ವತ್ರಿಕವಾಗಿ ಅನ್ವಯವಾಗುತ್ತೆ. ಹಾಗಾದರೆ ಉಳಿದ ಸರ್ಕಾರಗಳಲ್ಲಿ ಬರಲ್ಲ ಅಂತಲ್ಲ. ಉದಾಹರಣೆಗೆ ನಾವು ಈ ಕಮ್ಯುನಿಸ್ಟ್ ಸರ್ಕಾರವನ್ನು ತೆಗೆದುಕೊಂಡಾಗ ಅಲ್ಲಿ ಒಂದೇ ಪಕ್ಷ ಇರುತ್ತೆ, ಒಂದೇ ಪಕ್ಷದಲ್ಲಿ ವಿರೋಧ ಪಕ್ಷ ಇರೋದಿಲ್ಲ. ಹೀಗಾಗಿ ಜವಾಬ್ದಾರಿಯುತ ಒಂದು ಹೊಣೆಗಾರಿಕೆಯನ್ನು ಹೊರುವಂಥ ಎಲ್ಲ ಸಂದರ್ಭಗಳಲ್ಲಿ ಹೊರುವಂಥ ರಾಜಕೀಯ ಸಂಘಟನೆ ಅಲ್ಲಿರಲ್ಲ. ಹೀಗಾಗಿ ಈ ಕಮ್ಯುನಿಸ್ಟ್ ದೇಶಗಳಲ್ಲಿ ಅಥವಾ ಸರ್ವಾಧಿಕಾರಿ ದೇಶಗಳಲ್ಲಿ ಇಂತಹ ಅವಕಾಶಗಳು ಕಡಿಮೆ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವ ದೇಶಗಳಲ್ಲಿ ಇದು ಸಮಾನವಾಗಿ ಅನ್ವಯಗೊಳ್ಳುತ್ತೆ, ಸಾರ್ವತ್ರಿಕವಾಗಿ ಅನ್ವಯವಾಗುತ್ತದೆ. ಇನ್ನು ಉತ್ತರದ ಮುಖ್ಯ ಭಾಗಕ್ಕೆ ಬರೋಣ. ಹೊಣೆಗಾರಿಕೆ ಅಂದರೆ ಏನಾದರೆ ನೋಡಿ, ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಮುಂತಾದ ಪದಗಳನ್ನು ಬಳಸ್ತಾರೆ ಇಂಗ್ಲೀಷ್ನಲ್ಲಿ. ಇದಷ್ಟು ಜವಾಬ್ದಾರಿ ಹೊರುವಿಕೆ ಅಥವಾ ಹೊಣೆಗಾರಿಕೆ ಹೇಳುವಂಥ ಪದ. ಅಂದರೆ ತನ್ನ ಕರ್ತವ್ಯಕ್ಕೆ, ತನ್ನ ಹುದ್ದೆಗೆ, ತನ್ನ ಕಾರ್ಯನಿರ್ವಹಣೆಗೆ ತಾನೇ ಜವಾಬ್ದಾರಿಯಾಗಿ ಇರುವಂಥದ್ದು. ಯಾರಿಗೆ ಜವಾಬ್ದಾರಿ? ಜನತೆಗೆ ಜವಾಬ್ದಾರಿ ಅಥವಾ ಮೇಲಿನ ಅಧಿಕಾರಿಗೆ ಜವಾಬ್ದಾರಿ, ಇಂಥ ಅಂಶಗಳು ಬರುತ್ತೆ. ಅಂದರೆ ತಾನು ಮಾಡಿದಂಥ ತಪ್ಪು ಒಪ್ಪುಗಳ ಹೊಣೆಗಾರಿಕೆಯನ್ನು ಆತ ಹೊರಲೇಬೇಕು ಹೇಳುವಂಥ ಅಂಶ. ಸೊ ಅದನ್ನು ನಾವೇನು ಹೇಳ್ತೀವಿ, ಹೊಣೆಗಾರಿಕೆ ಅಂತ ಹೇಳ್ತೀವಿ. ಇದು ಇಲ್ಲದೇ ಇದ್ದರೆ ಏನಾಗುತ್ತೆ, ಕೆಲಸಗಳು ಯಾರಿಗೂ ಹೊಣೆಗಾರಿಕೆ ಇಲ್ಲ ಅಂತಂದರೆ ಅದೊಂದು ಅರಾಜಕತೆ ಉಂಟಾಗುತ್ತೆ ಅಥವಾ ಅವ್ಯವಸ್ಥೆ ಉಂಟಾಗುತ್ತೆ ಹೇಳೋದನ್ನು ನಾವು ಗಮನಿಸ್ಬೋದು. ಹೀಗಾಗಿ ಹೊಣೆಗಾರಿಕೆ ಹೇಳುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ಕ್ಯಾಬಿನೆಟ್ ವ್ಯವಸ್ಥೆ ನಮ್ಮಲ್ಲಿದೆ, ಪಾರ್ಲಿಮೆಂಟರಿ ಒಂದು ವ್ಯವಸ್ಥೆ. ಕ್ಯಾಬಿನೆಟ್ ಈಸ್ ರೆಸ್ಪಾನ್ಸಿಬಿಲಿಟಿ ದಿ ಲೋಕಸಭಾ ಅಂತ ಹೇಳ್ತೀವಿ, ಅಥವಾ ಮಂತ್ರಿಮಂಡಲ ಲೋಕಸಭೆಗೆ ಜವಾಬ್ದಾರಿಯುತ ಅಂತೇಳಿ. ಅಂದರೆ ತಾನು ಮಾಡಿದಂಥ ಕಾರ್ಯಕ್ಕೆ, ಕೆಲಸಕ್ಕೆ, ಕರ್ತವ್ಯಕ್ಕೆ ಲೋಕಸಭೆಗೆ ಅದು ಉತ್ತರದಾಯಿತ್ವವನ್ನು ಕೊಡಬೇಕಾಗತ್ತೆ, ಉತ್ತರವನ್ನು ಕೊಡಬೇಕಾಗತ್ತೆ. ಲೋಕಸಭೆಗೆ ಉತ್ತರವನ್ನು ಕೊಡೋದು ಅಂದರೆ ಮತ್ತೇನಲ್ಲ, ಜನತೆಗೆ ಉತ್ತರ ಕೊಟ್ಟ ಹಾಗೆ. ಸಂಸತ್ತಿಗೆ ಉತ್ತರ ಕೊಡೋದಂದ್ರೆ ಜನತೆಗೆ ಉತ್ತರ ಕೊಟ್ಟ ಹಾಗೆ. ಸೊ ಇಲ್ಲಿ ದೇಶದ ಅತ್ಯುನ್ನತ ಸಚಿವ ಮಂಡಲವೂ ಸಹಿತ ಹೊಣೆಗಾರಿಕೆಯನ್ನು ಹೊಂದಿರುವಂಥದ್ದು. ಹೀಗಾಗಿ ಅದರ ಕೆಳಗಡೆ ಅಧೀನದಲ್ಲಿರುವ ಎಲ್ಲ ಸ್ತರಗಳಲ್ಲಿ, ಆಡಳಿತಗಳಲ್ಲಿ ಅಥವಾ ಆಡಳಿತ ಸ್ತರಗಳಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿ ಇರಲಿ, ಅಧೀನ ಅಧಿಕಾರಿ ಇರಲಿ ಅಥವಾ ಯಾರೇ ಇರಲಿ, ತನ್ನ ಕರ್ತವ್ಯ ಕಾರ್ಯಕ್ಕೆ ಆತ ಹೊಣೆಗಾರಿಕೆ ಇರಲೇಬೇಕು ಹೇಳುವ ಅಂಶವನ್ನು ನಾವು ಮನಗಾಣಬೇಕು. ಇದಿಲ್ಲ ಅಂತಂದರೆ ಪರಿಣಾಮಕಾರಿ ನಿಯಂತ್ರಣವೂ ಇರಲ್ಲ. ಈ ಪರಿಣಾಮಕಾರಿ ನಿಯಂತ್ರಣವನ್ನು ಮೇಲಿಂದ ಕೆಳಗೆ ಅಥವಾ ಕೆಳಗಿಂದ ಮೇಲೆ ಸಾಧಿಸಬೇಕು ಆಡಳಿತದಲ್ಲಿ ಅಂತಂದರೆ ಅದು ಏನಿರಬೇಕು, ಹೊಣೆಗಾರಿಕೆ ಇರಲೇಬೇಕು ಹೇಳುವಂಥ ಅಂಶ. ಇನ್ನು ಎರಡನೇದಾಗಿ, ಸಾರ್ವಜನಿಕ ಆಡಳಿತ ಎಂಬುದು ಕೇವಲ ಶುಷ್ಕ ಆಡಳಿತ ಚೌಕಟ್ಟು ಅಲ್ಲ, ಡ್ರೈ ಅಂತ ಹೇಳ್ತೀವಿ. ಅಂದರೆ ಯಾಂತ್ರಿಕವಾಗಿರುವಂಥ ಒಂದು ಚೌಕಟ್ಟಲ್ಲ, ತನ್ನ ದೈನಂದಿನ ರೂಟೀನ್ ಕೆಲಸಗಳನ್ನು ಮಾಡುವಂಥ ಚೌಕಟ್ಟು ಅದಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಜನತೆಯ ಆಶೋತ್ತರಗಳನ್ನು ನಿರ್ವಹಿಸುವಂಥ ಕಾರ್ಯ ಆಡಳಿತ ವ್ಯವಸ್ಥೆಗಿರುತ್ತೆ, ಸಾರ್ವಜನಿಕ ಆಡಳಿತಕ್ಕಿರುತ್ತೆ. ಸೊ ಹೀಗಾಗಿ ಆ ಆಶೋತ್ತರಗಳನ್ನು ಪೂರೈಸುವಾಗ ಸ್ಪಂದಿಸುವಂಥ ಮನೋಭಾವ, ಮನೋಭೂಮಿಕೆ ಮತ್ತು ರೀತಿ ನಿಲುವುಗಳು ಬಹಳ ಮುಖ್ಯವಾದದ್ದು. ಹೀಗಾಗಿ ಸ್ಪಂದನಶೀಲ ಮತ್ತು ಗತಿಶೀಲ ರೂಪದ ಆಡಳಿತವನ್ನು ಹೊಂದುವುದು ಬಹಳ ಮುಖ್ಯ. ಎಲ್ಲಿ ಹೊಣೆಗಾರಿಕೆ ಇದೆಯೋ ಹೊಣೆಗಾರಿಕೆ ಜೊತೆಗೆ ಇದು ಇರಬೇಕಾಗುತ್ತೆ, ಇಲ್ಲಾಂದರೆ ಜನರ ಪ್ರೀತಿಗೆ ಮತ್ತು ವಿಶ್ವಾಸಕ್ಕೆ ಧಕ್ಕೆ ಬರುತ್ತೆ ಅಥವಾ ಜನರು ವಿಶ್ವಾಸವನ್ನು ಕಳೆದುಕೊಳ್ಬೋದು. ಸೊ ಈ ದೃಷ್ಟಿಯಿಂದ ಹೊಣೆಗಾರಿಕೆ ಮತ್ತು ಈ
ಏನು ನೀತಿಯುತ ಸರ್ಕಾರದ ಅಂಶಗಳು ಅಥವಾ ನೀತಿಯುತ ಆಳ್ವಿಕೆ ಎಂಬುದು ಪೂರಕವಾದದ್ದು, ಒಂದಕ್ಕೊಂದು ಅತಿ ಹತ್ತಿರದ ಸಂಬಂಧವನ್ನು ಹೊಂದಿದ್ದು ಅಂತ ಹೇಳ್ತೀವಿ ನಾವು. ಇನ್ನು ನೀತಿಯುತ ಆಡಳಿತವಿಲ್ಲದಿದ್ದರೆ ಸರ್ಕಾರದ ಯೋಜನೆಗಳ ಅನುಷ್ಠಾನವು ವೈಫಲ್ಯ ಹೊಂದುವುದರಲ್ಲಿ ಸಂದೇಹವಿಲ್ಲ. ಅಂದರೆ ತಾತ್ವಿಕವಾಗಿ ಸರಿ ಇರಬೇಕು, ಮಾರಲ್ಲಿ ಸರಿ ಇರಬೇಕಂತ ಹೇಳ್ತೀವಿ. ಯಾಕೆ ಕೇವಲ ಸರ್ಕಾರಿ ಕಾರ್ಯಕ್ರಮ ಆಗ್ತದೆ ಹೊರತು, ಅಂದರೆ ಕೇವಲ ನೀತಿಯುತ ಸರ್ಕಾರ ಇಲ್ಲ, ಆಡಳಿತ ವ್ಯವಸ್ಥೆಯಲ್ಲಿ ನೀತಿ ಇಲ್ಲ ಅಂತಂದರೆ ಅದು ಕೇವಲ ಸರ್ಕಾರಿ ಕಾರ್ಯಕ್ರಮವಾಗಿ ಪರಿಣಮಿಸುತ್ತೆ ವಿನಃ ಅದು ಜನರ ಸಹಭಾಗಿತ್ವದ ಕಾರ್ಯಕ್ರಮ ಆಗುವುದಿಲ್ಲ ಅನ್ನೋದನ್ನು ಮನಗಾಣಬೇಕು. ಜನರ ಪಾರ್ಟಿಸಿಪೇಷನ್ ಅಥವಾ ಸಹಭಾಗಿತ್ವ ಅಂದರೆ ಕೂಡಿ ಕೆಲಸ ಮಾಡುವಂಥದ್ದು ಇಲ್ಲ ಅಂತಾದರೆ ಅಲ್ಲಿ ಏನಾಗುತ್ತೆ, ಎಲ್ಲ ಸಮಸ್ಯೆಗಳು ಉಂಟಾಗಬಹುದು. ಅದರಲ್ಲೂ ಮುಖ್ಯವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಅದು ಬಹಳ ಮುಖ್ಯ ಅನ್ನೋದನ್ನು ನಾವು ಮನಗಾಣಬೇಕು. ಇನ್ನು ಉತ್ತರದ ಅಂತ್ಯವನ್ನು ಈ ರೀತಿ ತೆಗೆದುಕೊಳ್ಬೋದು. ಆಡಳಿತ ಯಂತ್ರದ ಸಾಫಲ್ಯ ಮತ್ತು ವೈಫಲ್ಯಗಳು ಹೊಣೆಗಾರಿಕೆ ಮತ್ತು ನೀತಿಯುತ ಆಧಾರದ ಮೇಲೆ ನಿಂತಿದೆ. ಅದರಲ್ಲೂ ಮುಖ್ಯವಾಗಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಗಳಲ್ಲಿ ಇದು ಇನ್ನೂ ಹೆಚ್ಚಿನ ಮಹತ್ವವನ್ನು ಪಡೆಯುತ್ತದೆ. ಒಟ್ಟಾರೆ ನೀವು ಪ್ರಜಾಪ್ರಭುತ್ವ ಸರ್ಕಾರದ ಚೌಕಟ್ಟು ಮತ್ತು ಅದರಲ್ಲಿ ಹೊಣೆಗಾರಿಕೆ ಮತ್ತು ನೀತಿಯುತ ಸರ್ಕಾರದ ಮಹತ್ವ ಈ ಎರಡು ಅಂಶಗಳ ಆಧಾರದ ಮೇಲೆ ತಾವು ಕನ್ಕ್ಲೂಷನ್ ಅನ್ನು ಕೊಡಬಹುದು, ಅಂತ್ಯವನ್ನು ಹಾಡಬಹುದು. ಸೊ ನಾವು ಸಹಿತ ಈ ಎಥಿಕ್ಸ್ ಪೇಪರ್ನ 2014 ಎಥಿಕ್ಸ್ ಪೇಪರ್ನ ಬಹುತೇಕ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮದು ಬಹುಶಃ ಸಂಭವನೀಯ ಪ್ರಶ್ನೆಗಳ ಸರಣಿ ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿಗಳು ಇದನ್ನು ನಿರೀಕ್ಷೆ ಮಾಡಬಹುದು. ನಮಸ್ಕಾರ, ಮುಂದಿನ ಸರಣಿಯೊಂದಿಗೆ ಭೇಟಿಯಾಗೋಣ.